ನಮಸ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ತಾ ಹೋಗೋಣ ಈಗ ಆಲ್ರೆಡಿ ನಾನು ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ ಅದರಲ್ಲಿ ಎರಡು ಸಾವಿರದ ಎರಡರ ಎರಡು ಪ್ರಶ್ನೆ ಪತ್ರಿಕೆಗಳು ಕಂಪ್ಲೀಟ್ ಆಗಿದ್ದಾವೆ ಹಾಗೂ ಅದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನಡೆದಂಥ ಎರಡು ಪ್ರಶ್ನೆ ಪತ್ರಿಕೆಗಳು ಟೋಟಲ್ ನಾಲ್ಕು ಪ್ರಶ್ನೆ ಪತ್ರಿಕೆ ಕಂಪ್ಲೀಟಾಗಿ ಈಗ ಐದನೇ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಆರಕ್ಕೆ ಹೋಗಿದ್ದೇನೆ ನಾನು ಅದರಲ್ಲಿ ಪ್ರಶ್ನೆಯನ್ನು ನೋಡಿ ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ ಪ್ರಸ್ತುತ ನೋಡಿ ಆರು ಏಳು ಎಂಟು ಒಂಬತ್ತು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳಿವೆ ಏಳು ಮೂಲಭೂತ ಹಕ್ಕು ಮುಂಚೆ ಇದ್ದು ಯಾವಾಗ ಆಸ್ತಿ ಹಕ್ಕನ್ನು ನಾವು ಮೂಲಭೂತ ಹಕ್ಕಿನಿಂದ ತೆಗೆಲಾಯಿತು ತೆಗೆದಾಕಿ ಈಗ ಪ್ರಸ್ತುತ ನಾವು ಆರು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಕಾಣುತ್ತೇವೆ ನೆಕ್ಸ್ಟು ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ ಎರಡು ಸಾವಿರದ ಆರಲ್ಲಿ ಕೇಳಿದಂಗೆ ಎರಡು ಸಾವಿರದ ಹದಿನೇಳರಲ್ಲೂ ಪಿ ಸಿಯಲ್ಲೂ ಇದೇ ಪ್ರಶ್ನೆಯನ್ನು ಹಾಕಿದ್ದಾನೆ ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ ನೋಡಿ ಪ್ರಧಾನಮಂತ್ರಿ ಕೇಂದ್ರ ಕ್ಯಾಬಿನೆಟ್ಟು ರಾಷ್ಟ್ರಪತಿ ಯಾರೂ ಅಲ್ಲ ಇಲ್ಲಿ ಕನ್ಫ್ಯೂಸ್ ಮಾಡಬೇಕಿತ್ತು ಅಂದರೆ ಅವನ ಆಪ್ಷನ್ಸಲ್ಲಿ ರಾಜ್ಯಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಂದು ಹಾಕ್ಬೇಕಿತ್ತು ಸರಿ ಸರಿಯಾದ ಉತ್ತರ ಇಲ್ಲಿ ರಾಷ್ಟ್ರಪತಿ ಆಗ್ತಾರೆ ರಾಷ್ಟ್ರಪತಿಯಾಗಿದೆ ರಾಜ್ಯಪಾಲರು ರಾಜ್ಯಗಳಲ್ಲಿ ಕೇಂದ್ರದ ಒಬ್ಬ ವ್ಯಕ್ತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ರಾಜ್ಯಪಾಲರು ಸೊ ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿ ಆರ್ಟಿಕಲ್ ನೀವು ಒನ್ ಫಿಫ್ಟಿ ಫೈವಿಂದ ನೀವು ಒಂದು ಸ್ವಲ್ಪ ಸ್ಟಡಿ ಮಾಡಿರಿ ಅದು ರಾಜ್ಯಪಾಲರ ನೇಮಕ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡುತ್ತೆ ಆರ್ಟಿಕಲ್ ಒನ್ ಡಬಲ್ ಫೈವ್ ರಾಜ್ಯಪಾಲರ ನೇಮಕ ನೆಕ್ಸ್ಟು ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕ ಪಕ್ಷ ಮೊದಲ ಬಾರಿಗೆ ಬಹುಮತ ಪಡೆದಿದ್ದು ಯಾವಾಗ ಬಹುಮತ ಪಡೆದಿದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಅಲ್ಲಿ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಪಕ್ಷ ಮೊದಲ ಬಾರಿಗೆ ಬಹುಮತವನ್ನು ಪಡೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಭಾರತೀಯ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆಯುತ್ತೆ ನೆಕ್ಸ್ಟು ಗೋವಾ ಭಾರತದ ಇಪ್ಪತ್ತೈದನೆಯ ರಾಜ್ಯವಾಯಿತು ಆಗ ಇಪ್ಪತ್ತೈದನೇ ರಾಜ್ಯವಾಗಿದ್ದು ಯಾವ ಇಸ್ವಿಯಲ್ಲಿ ಯಾವ ಇಸ್ವಿಯಲ್ಲಿ ಇಪ್ಪತ್ತೈದನೇ ರಾಜ್ಯವಾಗಿ ರೂಪುಗೊಳ್ತು ಗೋವಾ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೇಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಿ ಎಸ್ ಐದಲ್ಲಿ ಹೆಂಗೆ ಕೇಳಿದಾನೆ ಹಿಮಾಚಲ ಪ್ರದೇಶ ಯಾವಾಗ ರಾಜ ಯಾವಾಗ ರಾಜ್ಯವಾಗಿ ಕನ್ವರ್ಟ್ ಆಯಿತು ಅಂತ ಕೇಳಿದಾನೆ ನೆಕ್ಸ್ಟು ಎರಡು ಸಾವಿರದ ಹದಿನಾರರಲ್ಲಿ ಹರಿಯಾಣ ಕೇಳಿದಾನೆ ಸಾವಿರದ ಒಂಬೈನೂರ ಅರವತ್ತಾರು ಹರಿಯಾಣ ಹರಿಯಾಣ ಕೇಳಿದಾನೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹಿಮಾಚಲ ಪ್ರದೇಶ ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ರಾಜ್ಯಗಳನ್ನ ಕೇಳ್ತಾ ಹೋಗ್ತಾನೆ ನೀವೇನು ನಾ ಪತ್ರಿಕೆಗಳು ಎಷ್ಟು ಹೇಳ್ತಾ ಹೋಗ್ತೀನೋ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ಸಾಕು ನೆಕ್ಸ್ಟ್ ನೀವು ಆಪ್ಷನ್ಸ್ಗಳು ಹೊಡೆದಾಗ್ ಬರ್ತೀವಿ ಓ ಗೋವಾ ಸಾವಿರದ ಒಂಬೈನೂರ ಎಂಬತ್ತೇಳು ಹಿಮಾಚಲ ಪ್ರದೇಶ ಸಾವಿರದ ಎಪ್ಪತ್ತೊಂದು ಹರಿಯಾಣ ಸಾವಿರದ ಒಂಬೈನೂರ ಅರವತ್ತಾರು ಹಿಂಗೆ ಕೆಲವೊಂದು ಆಪ್ಷನ್ಸ್ಗಳನ್ನ ನೀವು ಓಡೋದಕ್ಕೆ ನಿಮ್ಗೆ ಆನ್ಸರ್ ಆಟೋಮೆಟಿಕಾಗಿ ಸಿಗುತ್ತೆ ಸೊ ಗೋವಾ ಭಾರತದ ಇಪ್ಪತ್ತೈದನೇ ರಾಜ್ಯವಾಗಿ ಹೊರಹೊಮ್ಮಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳು ನೈನ್ಟೀನ್ ಏಯ್ಟಿ ಸೆವೆನ್ ನೆಕ್ಸ್ಟು ಪ್ರಮುಖವಾದಂತಹ ವ್ಯಕ್ತಿ ನಮ್ಮ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯೇ ಭಾರತದ ಹನ್ನೊಂದನೇ ರಾಷ್ಟ್ರಪತಿ ತಮಿಳುನಾಡಿನ ಒಂದು ಪುಟ್ಟ ಜಿಲ್ಲೆಯಲ್ಲಿ ಪುಟ್ಟ ಗ್ರಾಮದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಬಿಸಲ್ ಮ್ಯಾನ್ ಅಂತಲೂ ನಾವು ಈತನನ್ನು ಕರಿತೇವೆ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯನ್ನು ಆತ ಯಾರು ಆತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಈತ ಭಾರತದ ಹನ್ನೊಂದನೇ ರಾಷ್ಟ್ರಪತಿ ನೆಕ್ಸ್ಟ್ ಮೈಸೂರಿನ ಕೊನೆಯ ದಿವಾನ ಯಾರು ಮೈಸೂರಿನ ಕೊನೆಯ ದಿವಾನ ಯಾರು ಎಸ್ ಮೈಸೂರಿನ ಕೊನೆಯ ದಿವಾನ ಆರ್ಕಟ್ ರಾಮಸ್ವಾಮಿ ಮೂದಲೆಯರ್ ಆರ್ಕಟ್ ರಾಮಸ್ವಾಮಿ ಮೂದಲೆಯರ್ ಈತ ಮೈಸೂರಿನ ಕೊನೆಯ ದಿವಾನ ನೆಕ್ಸ್ಟ್ ನೋಡಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಬರ್ತಾ ಇತ್ತು ಯಾವ ದೇಶದಿಂದ ರೇಷ್ಮೆ ವಿಜಯನಗರ ಸಾಮ್ರಾಜ್ಯಕ್ಕೆ ಆಮದಾಗ್ತಾ ಇತ್ತು ನೋಡಿ ಚೀನಾ ಟರ್ಕಿ ಅರೇಬಿಯಾ ಜಪಾನ್ ಅಂತ ಆಪ್ಷನ್ಸ್ ಇದೆ ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಚೀನಾದಿಂದ ಆಮದಾಗ್ತಾ ಇತ್ತು ಎಲ್ಲಿಂದ ಚೀನಾ ದೇಶದಿಂದ ಆಮದಾಗ್ತಾ ಇತ್ತು ನ್ಯಾಷನಲ್ ಲೈಬ್ರರಿ ಎಲ್ಲಿದೆ ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ನ್ಯಾಷನಲ್ ಲೈಬ್ರರಿ ಎಲ್ಲಿದೆ ನೋಡಿ ಚೆನ್ನೈ ಕೋಲ್ಕತ್ತಾ ಬೆಂಗಳೂರು ನವದೆಹಲಿ ನಾವು ನ್ಯಾಷನಲ್ ಲೈಬ್ರರಿ ಎಲ್ಲಿದೆ ಸರಿಯಾದ ಉತ್ತರ ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯವಿದೆ ನೆಕ್ಸ್ಟು ಕಾರ್ಗಿಲ್ ಯುದ್ಧವನ್ನು ಹೀಗೆ ಕರೆಯುತ್ತಾರೆ ಕಾರ್ಗಿಲ್ ಯುದ್ಧವನ್ನು ಹೀಗೆ ಕರೆಯುತ್ತಾರೆ ಎಸ್ ನಮಗೆಲ್ಲರಿಗೂ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ವಿಜಯ್ ಕಾರ್ಗಿಲ್ ಯುದ್ಧವನ್ನು ಆಪರೇಷನ್ ವಿಜಯ್ ಅಂತಲೂ ಕರೆಯುತ್ತಾರೆ ಕನ್ನಡದ ಮೊದಲ ಶಾಸನ ಯಾವುದು ಅಥವಾ ಕನ್ನಡ ಮೊದಲ ಶಾಸನವನ್ನು ಇದು ಅಂತ ಕರೀತಾರೆ ಇದು ಕದಂಬರ ಕಾಲದಲ್ಲಿ ಬರುತ್ತೆ ಈ ಶಾಸನ ಕದಂಬರ ಕಾಲದಲ್ಲಿ ಕದಂಬರ ಕಾಕುತ್ಸವರ್ಮನ ಕಾಲದಲ್ಲಿ ಬರುತ್ತೆ ಕಾಕುತ್ಸವ ವರ್ಮನ ಕಾಲದಲ್ಲಿ ಈ ಶಾಸನ ಬರುತ್ತೆ ಇದು ಹಾಸನ ಜಿಲ್ಲೆಯಲ್ಲಿದೆ ಹಾಸನ ಜಿಲ್ಲೆಯ ಒಂದು ಅಲ್ಮಿಡಿ ಎನ್ನುವಂತಹ ಗ್ರಾಮದಲ್ಲಿದೆ ಹಾಗಾದರೆ ಕದಂಬರ ಕಾಲದ ಕಾಕುತ್ಸವರ್ಮನ ಕಾಲದ ಹಾಸನ ಜಿಲ್ಲೆಯಲ್ಲಿರತಕ್ಕಂಥ ಈ ಶಾಸನವೇ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ ನೆಕ್ಸ್ಟ್ ನೋಡಿ ಮೈಸೂರು ರಾಜ್ಯ ಕರ್ನಾಟಕವೆಂದು ಮರುನಾಮಕರಣಗೊಂಡಂತಹ ವರ್ಷ ಯಾವುದೋ ವರ್ಷ ಯಾವುದೋ ಫಜಲ್ ಸಾವಿರದ ಒಂಬೈನೂರ ಐವತ್ತೆರಡು ಅಲ್ಲಿ ಫ ಐವತ್ತಾರಲ್ಲಿ ಒಂದು ಫಜಲ್ ಅಲಿ ಆಯೋಗ ಅಂತ ಬರುತ್ತೆ ಅಲ್ಲಿ ಏನು ಮಾಡ್ತಾರೆ ಭಾಷಾವಾರು ಇದರ ಮೇಲೆ ಡಿವೈಡ್ ಮಾಡ್ತಾ ಬರ್ತಾರೆ ರಾಜ್ಯಗಳನ್ನ ಫಜಲ್ ಅಲಿ ಆಯೋಗದ ಮೇಲೆ ಭಾಷಾವಾರು ಮೇಲೆ ಡಿವೈಡ್ ಮಾಡ್ತಾ ಬಂದಾಗ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಮೊದಲ ರಾಜ್ಯವಾಗಿ ಆಂಧ್ರ ಪ್ರದೇಶ ರಾಜ್ಯ ಸಾವಿರದ ಒಂದೂರ ಐವತ್ಮೂರು ಮೊದಲ ರಾಜ್ಯವಾಗಿ ಆಂಧ್ರ ಪ್ರದೇಶ ರಾಜ್ಯ ಹೊರಮುತ್ತೆ ಅದಾದ ನಂತರ ಕೆಲವೊಂದು ರಾಜ್ಯಗಳಾಗಿ ಹೊರಹೊಮ್ಮದಾಗ ಮೈಸೂರು ರಾಜ್ಯ ಅಂತಲೂ ಒಂದಾಗುತ್ತೆ ಮೈಸೂರು ರಾಜ್ಯ ಅಂತ ಆವಾಗ ಆ ಮೈಸೂರು ರಾಜ್ಯವನ್ನು ನೆಕ್ಸ್ಟ್ ಯಾವುದೋ ಒಂದು ಇಸ್ವಿಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕರ್ನಾಟಕ ಅಂತ ಮೂರು ನಾಮಕರಣ ಮಾಡ್ತಾರೆ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ ಹಾಗಾದರೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದಂತಹ ವರ್ಷ ಯಾವುದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದು ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ನವೆಂಬರ್ ಒಂದನ್ನು ಕನ್ನಡ ರಾಜ್ಯೋತ್ಸವವನ್ನಾಗಿ ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವವನ್ನಾಗಿ ಆಚರಿಸ್ತೇವೆ ಕುಲಕುಲವೆಂದು ಹೊಡೆದಾಡದಿರಿ ಈ ಕೃತಿಯ ಕೀರ್ತನೆಯನ್ನು ಬರೆದವರು ಯಾರೋ ಎಸ್ ಇದಕ್ಕೆ ಸರಿಯಾದ ಉತ್ತರ ಕನಕದಾಸರು ಪುರಂದರದಾಸರಲ್ಲ ಕನಕದಾಸರು ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದರೆ ಪುರಂದರದಾಸರು ಎನ್ನಬೇಕು ಕರ್ನಾಟಕದ ಸಂಗೀತದ ಪಿತಾಮಹ ಪುರಂದರದಾಸರು ಕುಲಕುಲವೆಂದು ಹೊಡೆದಾಡದಿರಿ ಈ ಕೀರ್ತನೆಯನ್ನು ರಚಿಸಿದ್ದು ಕನಕದಾಸರು ನೆಕ್ಸ್ಟ್ ಭೂತರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯ ಭೂತರಾಧನೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭೂತರಾಧನೆ ಒಂದು ಸಂಪ್ರದಾಯವಾಗಿದೆ ಸಾಂಪ್ರದಾಯ ಹಬ್ಬವಾಗಿದೆ ನೆಕ್ಸ್ಟು ಅಕ್ಷರ ಪ್ರಕಾಶನ ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ಯಾರು ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ಯಾರು ಸರಿಯಾದ ಉತ್ತರ ಕೆ ವಿ ಸುಬ್ಬಣ್ಣ ಕೆ ವಿ ಸುಬ್ಬಣ್ಣ ಇವರು ಈ ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ನೆಕ್ಸ್ಟು ಕರ್ನಾಟಕದ ರತ್ನತ್ರಯರು ಯಾರೋ ಕರ್ನಾಟಕದ ರತ್ನತ್ರಯರು ಯಾರೋ ಫ ಇದು ಯಾವುದು ನಮ್ಮ ಫೈರ್ ಇಂಜಿನಲ್ಲಿ ಒಂದು ಫೈರ್ ಸ್ಟೇಷನ್ ಆಫೀಸರ್ ಅಂತ ಕರಿತಾನೆ ಎಫ್ ಎಸ್ ಅಂತ ಫೈರ್ ಸ್ಟೇಷನ್ ಆಫೀಸರ್ ಎರಡು ಸಾವಿರದ ಹದಿನಾರರಲ್ಲಿ ಕರೆದಿದ್ದ ಅಲ್ಲೇ ಮಾಡಿದಾನೆ ಇಲ್ಲಿ ಕರ್ನಾಟಕ ರತ್ನತ್ರಯರು ಅಂತ ಹೇಗೆ ಕೇಳಿದ್ರು ಭಾಳ ಪ್ರಶ್ನೆ ಪತ್ರಿಕೆ ರತ್ನತ್ರಯರು ಅಂತ ಕೇಳಿದಾನೆ ಅದೇ ರೀತಿಯಾಗಿ ಕವಿ ಚಕ್ರವರ್ತಿಗಳು ಅಂತಲೂ ಕೇಳ್ತಾನೆ ಚಕ್ರವರ್ತಿಗಳು ಕರ್ನಾಟಕದ ರತ್ನತ್ರಯರು ಪಂಪ ರನ್ನ ಪೊನ್ನ ಪಂಪ ರನ್ನ ಪೊನ್ನ ಚಕ್ರವರ್ತಿಗಳು ರನ್ನ ಪೊನ್ನ ಜನ್ನ ಕವಿ ಚಕ್ರವರ್ತಿಗಳು ಅಂತ ಕೇಳಿದರೆ ರನ್ನ ಪೊನ್ನ ಜನ್ನ ಬರ್ತಾರೆ ಕನ್ನಡ ರತ್ನತ್ರಯರು ಅಂತ ಕೇಳಿದರೆ ಪಂಪ ರನ್ನ ಪೊನ್ನ ಬರ್ತಾರೆ ಇವೆರಡೂ ನೋಟ್ ಮಾಡ್ಕೊಳ್ಳ್ರಿ ಇಲ್ಲಿ ಕವಿಚಕ್ರವರ್ತಿಗಳಲ್ಲಿ ಪಂಪ ಬರೋದಿಲ್ಲ ಅಷ್ಟೇ ಅದ್ರ ಜೊತೆಗೆ ಜನ್ನ ಸೇರ್ಕೆಂತಾನೆ ರತ್ನತ್ರ ಅಂತ ಕೇಳಿದ್ರೆ ಪಂಪ ರನ್ನ ಪೊನ್ನ ಚಕ್ರವರ್ತಿಗಳು ರನ್ನ ಪೊನ್ನ ಜನ್ನ ನೆಕ್ಸ್ಟು ಕುಮಾರ ವ್ಯಾಸನ ಅಂಕಿತನಾಮ ಯಾವುದೋ ಕುಮಾರವ್ಯಾಸನ ಅಂಕಿತನಾಮ ಯಾವುದೋ ಆಪ್ಷನ್ಸ್ ನೋಡಿ ವೆಂಕಟೇಶಪ್ಪ ಸೀನಪ್ಪ ನಾರಾಯಣಪ್ಪ ಇವು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ ಸರಿಯಾದ ಉತ್ತರ ನಾರಾಯಣಪ್ಪ ನಾರಾಯಣಪ್ಪ ಇವೆಲ್ಲ ತಿರುಪ್ತಿ ತಿಮ್ಮಪ್ಪನ ಹೆಸರುಗಳು ವೆಂಕಟೇಶಪ್ಪ ಸೀನಪ್ಪ ನಾರಾಯಣಪ್ಪ ಅಂತ ಅದಕ್ಕೆ ಮೂರು ಹೆಸರು ಆಪ್ಷನ್ಸ್ ಸಭೆ ಕೊಟ್ಟಿದ್ದಾನೆ ಅವನು ಕುಮಾರವ್ಯಾಸನ ಅಂಕಿತನಾಮ ನಾರಾಯಣಪ್ಪ ನೆಕ್ಸ್ಟು ಕನ್ನಡಪ್ರಭ ಕನ್ನಡಪ್ರಭ ಈ ಪತ್ರಿಕೆ ಈಗಿನ ಸಂಪಾದಕರು ಯಾರೋ ಕನ್ನಡಪ್ರಭ ಪತ್ರಿಕೆಯ ಈಗಿನ ಸಂಪಾದಕರು ರವಿ ಹೆಗಡೆಯವರು ರವಿ ಹೆಗಡೆ ನೆಕ್ಸ್ಟ್ ಭಾಳ ರಿಪೀಟೆಡ್ ಪ್ರಶ್ನೆ ಈ ನಾಡೋಜ ಪ್ರಶಸ್ತಿ ನೀಡುವವರು ಯಾರೋ ನಾಡೋಜ ಪ್ರಶಸ್ತಿಯನ್ನು ನೀಡುವವರು ಯಾರೋ ಎಸ್ ನೋಡಿ ಕರ್ನಾಟಕ ಸರ್ಕಾರ ಕರ್ನಾಟಕ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಹಂಪಿ ಯೂನಿವರ್ಸಿಟಿ ನಾಡೋಜ ಪ್ರಶಸ್ತಿಯನ್ನು ನೀಡುವರ ಹಂಪಿ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯ ಕನ್ನಡದ ಮೊದಲ ಕವಹಿತ್ರಿ ಯಾರೋ ಕನ್ನಡದ ಮೊದಲ ಕವಹಿತ್ರಿ ಯಾರೋ ಸರಿಯಾದ ಉತ್ತರ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಹಿತ್ರಿ ನೆಕ್ಸ್ಟು ಭಾರತ ಆರಿಸಿದ ಮೊದಲ ಉಪಗ್ರಹ ಯಾವುದೋ ನಾವು ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಪಿ ಸಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ನಾಲ್ಕರಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದೆ ಈ ಭಾರತದ ಮೊದಲ ಉಪಗ್ರಹವಾಗಿರ್ತಕ್ಕಂಥ ಆರ್ಯಭಟವನ್ನು ಎಲ್ಲಿಂದ ಹಾರಿಸಲಾಯಿತೋ ಅಂತ ಕೊಂಡಿದ್ರು ಅದೇ ರೀತಿಯಾಗಿ ಇಲ್ಲಿ ಯಾವ ಉಪಗ್ರಹ ಅಂತ ಕೇಳಿದ್ರೆ ಇಲ್ಲಿ ಸರಿಯಾದ ಉತ್ತರ ಆರ್ಯಭಟ ನೆಕ್ಸ್ಟು ನೋಡ್ರಿ ನಾವು ನಮ್ಮ ಮನೆಗಳಲ್ಲಿ ನೀರನ್ನು ಫಾರ್ ಎಕ್ಸಾಂಪ್ ಇರುತ್ತೆ ಅದು ತೊಟ್ಟಿ ತೊಟ್ಟಿಯಿಂದ ನೀರನ್ನು ಮೇಕೆತ್ತಕ್ಕೆ ಮೋಟ್ರ್ ಬಳಸ್ತೇವೆ ಮೋಟ್ರ್ ಬಳಸ್ತೇವೆ ಇಲ್ಲಿ ನಾವು ಅಲ್ಲಿ ವಿದ್ಯುತ್ ಕರೆಂಟ್ ಸಪ್ಲೈ ಮಾಡಿಬಿಟ್ಟು ಯಾಂತ್ರಿಕವಾಗಿ ಕೆಲಸ ತಗೊತೇವೆ ಆ ಯಂತ್ರನ ಯಾಂತ್ರಿಕವಾಗಿ ನೀರು ಹೊರಗೆ ಬರುವಂತಹ ಒಂದು ಕೆಲಸ ತಗಂತೇವೆ ಇಲ್ಲೊಂದು ಪ್ರಶ್ನೆ ಕೇಳಿದಾನೆ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದೋ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದೋ ಅದಕ್ಕೆ ಸರಿಯಾದ ಉತ್ತರ ಮೋಟರ್ ಮೋಟರ್ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ ವಿದ್ಯುತ್ ಬೆಳಪಿನಲ್ಲಿ ಬಳಸುವಂತಹ ತಂತಿ ಯಾವುದೋ ತಂತಿ ಯಾವುದೋ ವಿದ್ಯುತ್ ತಲುಪ್ನಲ್ಲಿ ಬಳಸುವಂತಹ ತಂತಿ ತಂಗ್ಸ್ಟನ್ನ ಅದರದ್ದ ಸಿಂಬಲ್ ಕೇಳಿದ್ದೆ ಒಂದ್ಸಲ ತಂಗ್ಸ್ಟನ್ ಸಿಂಬಲ್ ಡಬ್ಲ್ಯೂ ತಂಗ್ಸ್ಟನ್ ಸ್ಟನ್ ಟಿ ಅಂತ ಕೊಟ್ಟಿರ್ತಾರೆ ಟಿ ಎನ್ ಅಂತ ಕೊಟ್ಟಿರ್ತಾನೆ ಕನ್ಫ್ಯೂಸ್ ಮಾಡೋಕ್ಕೆ ತಂಗ್ಸ್ಟನ್ ಅಲ್ಲಿ ಡಬ್ಲ್ಯೂ ಆಗುತ್ತೆ ತಂಗ್ಸ್ಟನ್ದು ಯಾವುದಪ್ಪ ಸಿಂಬಲ್ ಅಂದರೆ ಡಬ್ಲ್ಯೂ ನೆಕ್ಸ್ಟ್ ಸೌರವ್ಯೂಹದಲ್ಲಿ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಅನುಕ್ರಮಣೆ ನಾನು ಆವಾಗಲ ಒಂದು ಕೋಡ್ ಹೇಳಿದ್ದೆ ಬುಶುಭು ಮಗು ಶಾಯುನಿ ಅಂತ ಹಿಂದ್ಗಡೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಾರೆ ಹೇಳಿದ್ದೆ ನೀವು ಕಂಪ್ಲೀಟ್ ಅವೆರಡು ವೀಡಿಯೋ ನೋಡಿ ನಾಲ್ಕು ವೀಡಿಯೋಗಳು ನೋಡ್ಕೊಂಡು ಈ ಕಡೆ ಬರ್ರಿ ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ಬುಶುಭ ಅಂದರೆ ಬು ಬುಧ ಶುಕ್ರ ಪೃಥ್ವಿ ಭೂಮಿ ಮಂಗಳ ನೆಕ್ಸ್ಟು ಗುರು ಬರುತ್ತೆ ಬುಶುಭು ಮಗು ಶಾಯೋನಿ ಶನಿ ಯುರೇನೆಸ್ ಮತ್ತು ನೆಫ್ಚೂನ್ ಬರುತ್ತೆ ನೆಕ್ಸ್ಟು ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು ಎರಡು ಸಾವಿರದ ಎರಡರಲ್ಲೂ ಕೇಳಿದಾನೆ ಎರಡು ಸಾವಿರದ ನಾಲ್ಕರಲ್ಲೂ ಕೇಳಿದಾನೆ ಈಗಲೇ ಎರಡು ಸಾವಿರದ ಆರಲ್ಲೂ ಸಮೇತ ಕೇಳಿದಾನೆ ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು ಫೋರ್ ಡಿಗ್ರಿ ಸೆಲ್ಸಿಯಸ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಇದು ಸಮೇತ ಮತ್ತು ರಿಪೀಟ್ ಪ್ರಶ್ನೆ ಇದು ಗಾಳಿಯಲ್ಲಿ ಅತಿ ವೇಗವಾಗಿ ಚಲಿಸುತ್ತೆ ನೆಕ್ಸ್ಟು ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವಂತಹ ಐಸೋಟೋಪ್ ಯಾವುದೋ ರೇಡಿಯೋ ಐಸೋಟಾಪ್ ರೇಡಿಯೋ ಕೋಬಾಲ್ಟ್ ರೇಡಿಯೋ ಅಯೋಡಿನ್ ರೇಡಿಯೋ ರಂಜಕ ಗೆಳೆಯರ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ